ಸೆಟ್ನಲ್ಲಿ ಬಂತು ಅವಮಾನಕರ ಮಾತು ಶೂಟಿಂಗ್ ಅರ್ಧಕ್ಕೆ ನಿಲ್ಲಿಸಿ ಹೊರಬಂದ ರಕ್ಷಿತಾ ಪ್ರೇಮ್ ಕ್ರೇಜಿ ಕ್ವೀನ್ ರಕ್ಷಿತಾ ಅವರು ಸದ್ಯ ನಟನೆಯಿಂದ ದೂರ ಉಳಿದಿರಬಹುದು ಆದರೆ ಒಂದು ಕಾಲದಲ್ಲಿ ಅವರು ನಟಿಸಿದ ಚಿತ್ರಗಳೆಲ್ಲ ಸೂಪರ್ ಹಿಟ್ ಇದೇ ಕಾರಣಕ್ಕೆ ರಕ್ಷಿತಾ ಅವರು ಇನ್ನೂ ಅಪಾರ ಪ್ರಮಾಣದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ರಕ್ಷಿತಾ ಅವರು ಈಗ ಸಿನಿಮಾಗಳಲ್ಲಿ ನಟಿಸುತ್ತಿಲ್ಲವಾದರೂ ಖಾಸಗಿ ವಾಹಿನಿಗಳ ರಿಯಾಲಿಟಿ ಶೋನಲ್ಲಿ ತೀರ್ಪುಗಾರರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ರಕ್ಷಿತಾ ಅವರು ನೇರ ನುಡಿಯ ನಟಿ ಇದ್ದದ್ದನ್ನು ಇದ್ದ ಹಾಗೆ ನೇರವಾಗಿ ಕಡ್ಡಿ ತುಂಡು ಮಾಡಿದ ಹಾಗೆ ಮಾತನಾಡುವ ನಟಿ ಅವರು ಇತ್ತೀಚೆಗಷ್ಟೇ ಅವರ ಜೀವನದ ಮರೆಯಲಾಗದ ಘಟನೆಯೊಂದನ್ನು ಹೊರಹಾಕಿದ್ದಾರೆ ಸೆಟ್ನಲ್ಲಿ ಆಡಿರುವ ಮಾತುಗಳಿಂದ ಆದ ಅವಮಾನದ ಬಗ್ಗೆ ಹೇಳಿದ್ದಾರೆ ಅಲ್ಲದೆ ಈ ಘಟನೆ ತಮ್ಮ ಜೀವನದಲ್ಲಿ ಎಂದಿಗೂ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದನ್ನು ಕೂಡ ರಕ್ಷಿತಾ ಅವರು ಹೇಳಿಕೊಂಡಿದ್ದಾರೆ ಇನ್ನು ಆ ಘಟನೆ ಏನೆಂದರೆ ರಕ್ಷಿತಾ ಅವರು ತಮ್ಮ ತಂದೆಯನ್ನು ಕಳೆದುಕೊಂಡ ಸಂದರ್ಭದ ಬಗ್ಗೆ ಮಾತನಾಡಿದ್ದಾರೆ ನಾನು ಯಾವತ್ತು ಅಷ್ಟು ಹತ್ತಿರದಿಂದ ಒಬ್ಬರ ಸಾವನ್ನು ನೋಡಿಯೇ ಇಲ್ಲ ಅದು ಅತ್ಯಂತ ದುಃಖದ ದಿನವಾಗಿತ್ತು ಆದರೆ ತಂದೆ ತೀರಿಕೊಂಡ ಮೂರನೇ ದಿನಕ್ಕೆ ಹಾಲು ತುಪ್ಪ ನೆರವೇರಿಸಿದ ಬಳಿಕ ಶೂಟಿಂಗ್ಗೆ ತೆರಳಿದ ವೇಳೆ ನಿರ್ದೇಶಕರೊಬ್ಬರು ಏನು ತಂದೆ ತೀರಿಕೊಂಡರೆ ನಾವೇನು ಶೂಟಿಂಗ್ ನಿಲ್ಲಿಸಬೇಕಾ ನಿರ್ಮಾಪಕರ ಹಣ ಏನಾಗುತ್ತೆ ಎಂದು ಮಾತನಾಡಿದ್ದಾರೆ ಈ ಮಾತುಗಳನ್ನು ಕೇಳಿ ಅಲ್ಲಿ ನಿಲ್ಲುವುದಕ್ಕೆ ರಕ್ಷಿತಾ ಅವರಿಗೆ ಆಗಲೇ ಇಲ್ಲ ಎಂದು ತಮ್ಮ ಜೀವನದಲ್ಲಿ ನಡೆದ ಕಹಿ ಘಟನೆಯನ್ನು ನೆನಪಿಸಿಕೊಂಡಿದ್ದಾರೆ ಅಲ್ಲಿಯವರೆಗೂ ಏನೇ ಆದರೂ ಒಂದು ದಿನವೂ ಶೂಟಿಂಗನ್ನು ಅರ್ಧಕ್ಕೆ ಬಿಟ್ಟು ಬಾರದ ರಕ್ಷಿತಾ ಅವರು ಆ ದಿನ ಮಾತ್ರ ಸೆಟ್ನಿಂದ ಅರ್ಧಕ್ಕೆ ಹೊರಟು ಬಿಟ್ಟಿದ್ದಾರೆ ನಿರ್ಮಾಪಕರಿಗೆ ಫೋನ್ ಮಾಡಿ ನನಗೆ ಶೂಟಿಂಗ್ ಮಾಡಲು ಆಗುತ್ತಿಲ್ಲ ನಾನು ಸೆಟ್ನಿಂದ ಹೊರಡುತ್ತಿದ್ದೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಬಿಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ಕಹಿ ಘಟನೆ ಇದ್ದೇ ಇರುತ್ತದೆ ಇಲ್ಲಿ ಯಾರೂ ಕೂಡ ಬರೀ ಸನ್ಮಾನಗಳನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಅವಮಾನಗಳನ್ನು ಸಹಿಸಲೇಬೇಕಾಗುತ್ತದೆ ಎಂಥ ದೊಡ್ಡ ನಟ ಆದರೂ ಸರಿಯೇ ನಟಿಯಾದರೂ ಸರಿಯೇ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಅವಮಾನಗಳನ್ನು ಎದುರಿಸಲೇಬೇಕಾಗುತ್ತದೆ